ಐಪಿಎಲ್ ಟೂರ್ನಿ ಆರಂಭಕ್ಕೂ ಮುನ್ನವೇ ಬಿಸಿಸಿಐ ಆರ್ ತಂಡಕ್ಕೆ ದೊಡ್ಡ ಶಾಖೊಂದನ್ನು ನೀಡಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸ್ಟಾರ್ ಆಟಗಾರನೊಬ್ಬ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅತ್ಯಂತ ಹಿರಿಯ ಆಟಗಾರ ಪ್ರವೀಣ್ ತಾಂಬೆ ಅವರ ಆಯ್ಕೆ ವಿವಾದಕ್ಕೆ ಕಾರಣವಾಗಿತ್ತು ಹದಿಮೂರನೇ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಇಪ್ಪತ್ತು ಲಕ್ಷ ನೀಡಿ ತಾಂಬೆಯನ್ನ ಖರೀದಿ ಮಾಡಿತ್ತು ಆದ್ರೀಗ ಕೆಕೆಆರ್ ಪರ ಪ್ರವೀಣ್ ತಾಂಬೆ ಕಣಕ್ಕಿಳಿಯುವುದಿಲ್ಲ ಎಂಬುದು ಕನ್ಫರ್ಮ್ ಆಗಿದೆ ನಲವತ್ತೆಂಟು ವರ್ಷದ ಅನುಭವಿ ಲೆಗ್ ಸ್ಪಿನ್ನರ್ ಈ ಮೊದಲು ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ಪರ ಆಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ದ ತಾಂಬೆ ನಾಲ್ಕು ಸೀಸನ್ಗಳನ್ನು ಪ್ರತಿನಿಧಿಸಿದ್ರು ಕಾಪರ್ ಲೆಗ್ ಬ್ರೇಕ್ ಬೌಲಿಂಗ್ ಮೂಲಕ ಎದುರಾಳಿಯನ್ನ ಕಂಗೆಡಿಸುವ ತಾಂಬೆ ಇದುವರೆಗೆ ಮೂವತ್ ಮೂರು ಐಪಿಎಲ್ ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ಇಪ್ಪತ್ತೆಂಟು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಗಮನವನ್ನ ಸೆಳೆದಿದ್ರು ಅರವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅರವತ್ತೇಳು ವಿಕೆಟ್ ಪಡೆದು ಮಿಂಚಿರುವ ತಾಂಬೆ ಎರಡು ಸಾವಿರದ ಹದಿನಾರರಲ್ಲಿ ಕೊನೆಯ ಬಾರಿಗೆ ಸನ್ರೈಸರ್ಸ್ ಹೈದರಾಬಾದ್ ಪರ ಕಣಕ್ಕೆ ಇಳಿದಿದ್ರು ಆ ಬಳಿಕ ಐಪಿಎಲ್ನಿಂದ ದೂರ ಉಳಿದಿದ್ದ ತಾಂಬೆ ಕಳೆದ ವರ್ಷ ವಿದೇಶದಲ್ಲಿ ನಡೆದ ಟಿ ಟ್ವೆಂಟ್ ಕ್ರಿಕೆಟ್ನಲ್ಲಿ ಅದ್ಭುತ ಬೌಲಿಂಗ್ ಮಾಡುವ ಮೂಲಕ ಹದಿನೈದು ರನ್ಗೆ ಐದು ವಿಕೆಟ್ ಉರುಳಿಸಿ ಗಮನವನ್ನು ಸೆಳೆದಿದ್ರು ಈ ಪ್ರದರ್ಶನದಿಂದ ಎರಡು ಸಾವಿರದ ಇಪ್ಪತ್ತರ ಐಪಿಎಲ್ ಹರಾಜು ಪಟ್ಟಿಯಲ್ಲಿ ತಾಂಬೆಗೆ ಅವಕಾಶವನ್ನ ನೀಡಲಾಗಿತ್ತು ಆದ್ರೀಗ ಅದುವೇ ತಾಂಬೆಗೆ ಮುಳುವಾಗಿದೆ ಏಕೆಂದರೆ ಬಿಸಿಸಿಐ ಒಪ್ಪಂದದ ನಿಯಮದ ಪ್ರಕಾರ ಭಾರತದ ಯಾವುದೇ ಕ್ರಿಕೆಟ್ಗ ವಿಶ್ವದ ಬೇರೆ ಭಾಗಗಳಲ್ಲಿ ನಡೆಯಲಿರುವ ಲೀಗ್ಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತರ ಐಪಿಎಲ್ನಲ್ಲಿ ತಾಂಬೆ ಅವರಿಗೆ ಅವಕಾಶ ನೀಡಿದ ಬಗ್ಗೆ ಪ್ರಶ್ನೆಗಳು ಎದ್ದಿತ್ತು ಅದರಂತೆ ಇದೀಗ ಪ್ರವೀಣ್ ತಾಂಬೆ ಅವರನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಕೈಬಿಡುವಂತೆ ಬಿಸಿಸಿಐ ಕೆಕೆಆರ್ ತಂಡದ ಮ್ಯಾನೇಜ್ಮೆಂಟ್ಗೆ ಸೂಚನೆಯನ್ನ ನೀಡಿದೆ